ಇದು ಕೂಡ 2020 ಕ್ವೆಶ್ಚನ್ ಪೇಪರ್ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ 114 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ ಓದ್ಬಿಡ್ತೀನಿ ನೋಡ್ಕೊಳ್ಳಿ ದಿ ವುಡ್ಲ್ಯಾಂಡ್ ಶೂ ಕಂಪನಿ ಸೆಲ್ಸ್ ಡಿಫರೆಂಟ್ ಸ್ಟೈಲ್ ಆಫ್ ಲೇಡೀಸ್ ಚಪ್ಪಲ್ಸ್ ವಿತ್ ಐಡೆಂಟಿಕಲ್ ಪರ್ಚೇಸ್ ಕಾಸ್ಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ದಿ ಕಂಪನಿ ವಾಂಟ್ಸ್ ಟು ಓಪನ್ ಅನದರ್ ಶಾಪ್ ವಿಚ್ ವುಡ್ ಹ್ಯಾವ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅಂಡ್ ರೆವಿನ್ಯೂ ರಿಲೇಷನ್ಶಿಪ್ ಸೆಲ್ಲಿಂಗ್ ಪ್ರೈಸ್ ಪರ್ ಪೇರ್ 300 ರುಪೀಸ್ ವೇರಿಯಬಲ್ ಕಾಸ್ಟ್ ಪರ್ ಪೇರ್ ಈಸ್ 195 ರುಪೀಸ್ ಸೇಲ್ಸ್ ಮನ್ ಕಮಿಷನ್ ವೇರಿಯಬಲ್ 15 ಪರ್ ಪೇರ್ ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ರೆಂಟ್ ಸ್ಯಾಲರಿ ಅಡ್ವರ್ಟೈಸ್ಮೆಂಟ್ ಸಂಡ್ರೀಸ್ ಅಂತ ಇದೆ ಇಲ್ಲಿ ಎರಡೇ ಕ್ವಶನ್ ಕೇಳಿರೋದು ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಆನ್ಯುಯಲ್ ಬಿಇಪಿ ಇನ್ ಯೂನಿಟ್ಸ್ ಸೇಲ್ಸ್ ವ್ಯಾಲ್ಯೂ ಪ್ರಾಫಿಟ್ಸ್ ಆರ್ ಲೆಸ್ ಲಾಸಸ್ ಆಫ್ ಸ್ಟೋರ್ಸ್ ಇಫ್ 35 ಪೇರ್ ಸೋಲ್ಡ್ ಅಂತ ಹೇಳಿದ್ದಾನೆ ಒಟ್ಟು ಮೂರ್ ಕ್ವಶನ್ ಇದೆ ಇದರಲ್ಲಿ ಇರೋದು ಎರಡು ಕ್ವಶನ್ ಒಂದ್ ಕ್ವಶನ್ ಅಲ್ಲಿ ಒಂದ್ ಸಬ್ ಕ್ವಶನ್ ಇದೆ ಕರೆಕ್ಟಾ ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ನೋಟ್ ಅಂತ ಮಾಡ್ಕೋಣ ಓಕೆನಾ ನೋಟ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಏನೇನಿದೆ ಅಂತ ನೋಡೋಣ ಸಿ ವೇರಿಯಬಲ್ ಕಾಸ್ಟ್ ಅಲ್ಲಿ ನಮ್ಗೆ ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ಒಂದು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಅಥವಾ ಪರ್ ಪೇರ್ ಕರೆಕ್ಟಾ ಎಷ್ಟಿದೆ ವೇರಿಯಬಲ್ 195 ರುಪೀಸ್ ಇದೆ ಇದು 15 ರುಪೀಸ್ ಇದೆ ಕರೆಕ್ಟಾ ಅಲ್ಲಿಗೆ ಎಷ್ಟಾಯ್ತು ಅಂದ್ರೆ 210 ರುಪೀಸ್ ವೇರಿಯಬಲ್ ಕಾಸ್ಟ್ ಆಯ್ತು ಕರೆಕ್ಟಾ ಹಾಗೆ ಫಿಕ್ಸ್ ಕಾಸ್ಟ್ ನೋಡೋಣ ಫಿಕ್ಸ್ ಕಾಸ್ಟ್ ನಮ್ಗೆ ಎಷ್ಟೆಷ್ಟು ಏನೇನಿದೆಯಪ್ಪ ಅಂದ್ರೆ ರೆಂಟ್ ಇದೆ ಸ್ಯಾಲರಿ ಇದೆ ಕರೆಕ್ಟಾ ಅಡ್ವರ್ಟೈಸ್ಮೆಂಟ್ ಇದೆ ಆಮೇಲೆ ಸಂಡ್ರಿ ಎಕ್ಸ್ಪೆನ್ಸಸ್ ಅಂತ ಇದೆ ಕರೆಕ್ಟಾ ರೆಂಟ್ 60,000 2,81,000 79,000 ಅಂಡ್ 30,000 ಈಗ ಟೋಟಲ್ ಮಾಡಿದ್ರೆ ಫಿಕ್ಸ್ ಕಾಸ್ಟ್ ಬರುತ್ತೆ 90 ಓಕೆನಾ 90 98 100 170 170 250 450,000 ಬರ್ತಾ ಇದೆ ಇದು ಫಿಕ್ಸ್ ಕಾಸ್ಟ್ ಬಂತು ಕರೆಕ್ಟಾ ಅಲ್ಲಿಗೆ ವೇರಿಯಬಲ್ ಕಾಸ್ಟ್ ಬಂದಿದೆ ಫಿಕ್ಸ್ ಕಾಸ್ಟ್ ಬಂದಿದೆ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ ಅಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಎ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡೋಣ ಓಕೆನಾ ಇನ್ ಯೂನಿಟ್ಸ್ ಅಲ್ಲಿ ನೋಡಿ ಬ್ರೇಕ್ ಈವನ್ ಪಾಯಿಂಟ್ ಗೆ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನೋಡಿ ಯಾವಾಗ್ಲೂ ಯೂನಿಟ್ಸ್ ಮಾಡಬೇಕಾದ್ರೆ ಪರ್ ಯೂನಿಟ್ ಕೊಟ್ಟಿರ್ತಾನೆ ಪರ್ ಯೂನಿಟ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡಕ್ ಹೋಗ್ಬೇಡ ಓಕೆನಾ ನೋಡಿ ಫಿಕ್ಸ್ಡ್ ಕಾಸ್ಟ್ 4,50,000 ರುಪೀಸ್ ಇದೆ ಸೆಲ್ಲಿಂಗ್ ಪ್ರೈಸ್ 300 ರುಪೀಸ್ ಇದೆ ಇದು 210 ರುಪೀಸ್ ಇದೆ ವೇರಿಯಬಲ್ ಕಾಸ್ಟ್ ಸೊ 4,50,000 ಡಿವೈಡೆಡ್ ಬೈ 90 ಎಷ್ಟು 40 ರುಪೀಸ 50 ರುಪೀಸ 5,000 ಪೇರ್ಸ್ ಅಲ್ಲಿಗೆ ನೀವು 5,000 ಪೇರ್ಸ್ ಆಫ್ ಶೂಸ್ ಮಾರಿದ್ರೆ ಅಥವಾ ಚಪ್ಪಲ್ಸ್ ಮಾರಿದ್ರೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ 1 ರೂಪಾಯಿ ಲಾಸ್ ಬರಲ್ಲ ಕರೆಕ್ಟಾ ಈಗ ಎರಡನೇ ಕ್ವಶನ್ ಗೆ ಬಿಇಪಿ ಇನ್ ಸೇಲ್ಸ್ ಅಲ್ಲಿ ಎಷ್ಟಾಗುತ್ತೆ ಅಂತ ಹೇಳಿದ್ದಾನೆ ಕರೆಕ್ಟಾ ನೋಡಿ ಬಿಇಪಿ ಇನ್ ಸೇಲ್ಸ್ ಮಾಡ್ಬೇಕಾದ್ರೆ ನೀವೇನ್ ಫಾರ್ಮುಲಾ ಹೆಚ್ಚಿಗೆ ಹಾಕಕ್ ಹೋಗ್ಬೇಡಿ ಓಕೆನಾ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಎಷ್ಟು ಬಂದಿದೆ ಓಕೆನಾ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಎಷ್ಟು ಬಂದಿದೆ ಇದನ್ನ ನಾವು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೇಲ್ಸ್ ಇನ್ ವ್ಯಾಲ್ಯೂಸ್ ಬರುತ್ತೆ ಓಕೆನಾ ಸೊ 5,000 ಪೇರ್ಸ್ ಇಂಟು 300 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿಗೆ 5 ಜೀರೋಸ್ 515 ಅಲ್ಲಿಗೆ 15 ಲ್ಯಾಕ್ ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ 1 ರೂಪಾಯಿ ಲಾಸ್ ಆಗಲ್ಲ ಇದು 5,000 ಪೇರ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅದು ಯೂನಿಟ್ಸ್ ಅಲ್ಲಿ ಇಟ್ರೆ ಓಕೆನಾ ಅದೇ ಏನಾದ್ರೂ ನೀವು 15 ಲಕ್ಷ ರೂಪಾಯಿ ಅಷ್ಟು ಸೇಲ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಓಕೆನಾ ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ ಅವನು ಅಂದ್ರೆ ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸಸ್ ಆಫ್ ದ ಸ್ಟೋರ್ಸ್ ಇಫ್ 35,000 ಯೂನಿಟ್ಸ್ ಆರ್ ಸೋಲ್ಡ್ ಅಂತ ಹೇಳಿದಾನೆ 5,000 ಪೇರ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಡೆಫಿನೆಟ್ ಆಗಿ 35,000 ಪೇರ್ ಮಾಡಿದ್ರೆ ಪಕ್ಕಾ ಪ್ರಾಫಿಟ್ ಬಂದೇ ಬರ್ತದೆ ಕರೆಕ್ಟಾ ಹಾಗಾದ್ರೆ ಎರಡನೇ ಕ್ವಶನ್ ಗೆ ಆನ್ಸರ್ ಸೇಲ್ಸ್ ಇನ್ ಯೂನಿಟ್ಸ್ ಅಂತಾನೆ ಮಾಡಬೇಕಾಗಿರೋದು ಸೊ ಈಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್
plus profit divided by selling price per unit minus variable cost per unit. ನೋಡಿ ಇಲ್ಲಿ ಯೂನಿಟ್ಸ್ ಕೊಟ್ಟಾಗ ನಮಗೆ ಈ ಪರ್ ಯೂನಿಟ್ ಓಕೆ ಅರ್ಥ ಆಗ್ತಿದ್ಯಾ? ಈಗ 35,000 ಪೇರ್ ಮಾರಿದ್ರೆ ಲಾಭ ಎಷ್ಟು ಅಂತ ಕೇಳಿದ್ರು. ಫಿಕ್ಸ್ ಕಾಸ್ಟ್ ನಮ್ಮ ಹತ್ರ 4.5 ಲಕ್ಷ ಇದೆ, ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ. ಡಿವೈಡೆಡ್ ಬೈ 300 ಮೈನಸ್ 210. ಈಗ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 1 × 4,50 = 4,50. 1 × profit = profit. ಕರೆಕ್ಟಾ? ಈಗ 35,000 × 90 ರುಪೀಸ್, ಯಾಕೆಂದ್ರೆ 300 − 210 ಮಾಡಿದ್ರೆ 90 ರುಪೀಸ್ ಬರುತ್ತೆ. ಎಷ್ಟು ಬರುತ್ತೆ? 31,50,000. ಕರೆಕ್ಟಾ? ಈಗ ನಮ್ ಬೇಕಾಗಿರೋದೇನೋ ಪ್ರಾಫಿಟ್ ತಾನೇ. ಇಷ್ಟೊಂದು ಬರ್ತಾರೆ 90 ರೂಪಾಯಿ × 35,000. 31,50,000. ಓಕೆ, ನೋ ಪ್ರಾಬ್ಲಮ್. ಈಗ 31,50,000 ಅಲ್ಲಿ ಓಕೆನಾ 4,50,000 ರುಪೀಸ್ ಹೋದ್ರೆ ಅಲ್ಲಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ ನಮ್ಗೆ? 27 ಲ್ಯಾಕ್ಸ್. ಅಲ್ಲಿಗೆ 27 ಲಕ್ಷ ರೂಪಾಯಿ ಎಷ್ಟು ಏನ್ ಬರ್ತಾ ಇದೆ? ಪ್ರಾಫಿಟ್ ಬರ್ತಾ ಇದೆ. ಓಕೆನಾ? ಕ್ಲಿಯರಾ? ಅರ್ಥ ಆಯ್ತಾ ಇಲ್ವಾ? ಆಯ್ತು ಸರ್. ಬರ್ಬೋದು. ಇಷ್ಟೇ 14 ಮಾರ್ಕ್ಸ್ ಕ್ವೆಶ್ಚನ್.